ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್. ಜಸ್ಟಿನ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಿದೆ. ರೋಹಿತ್ ಶರ್ಮಾ ಅವರ ಬಗ್ಗೆ ಏನ್ ಗುರು ಮ್ಯಾಚ್ ಡೇ ದಿನ ಹಿಂಗೆಲ್ಲ ಮಾಡ್ಕೊಬಿಟ್ಟಿದಾರ ಸೀನು ಅಂತ ಕೇಳಿದ್ರೆ ನೀವು ಪ್ರಾಬ್ಲಿ ಗೊತ್ತಾಗಿರುತ್ತೆ. ಸಿಕ್ಕಾಪಟ್ಟೆ ಮ್ಯಾಟ್ರ್ ವೈರಲ್ ಆಗಿದೆ. ರೋಹಿತ್ ಶರ್ಮಾಗೆ ಟ್ರಾಫಿಕ್ ಚಲನ್ ಬಿದ್ದಿದೆಯಂತೆ, ಫೈನ್ ಬಿದ್ದಿದೆಯಂತೆ, ಅದು ಇದು ಅಂತೆಲ್ಲ. ಏನ್ ಮಾಡಿದ್ರು ಗುರು, ಅಂಥದ್ದು ಟೀಮ್ ಜೊತೆ ಇರಬೇಕು ತಾನೆ, ಎಲ್ಲೆಲ್ಲಿ ಹೋಗಿದ್ರು ಗುರು ಸುತ್ತಾಡಕ್ಕೆ ಅಂತ ಕೇಳಿದ್ರೆ, ಏನೋ ಮುಂಬೈಯಿಂದ ಪುಣೆಗೆ 215 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಎಕ್ಸ್ಪ್ರೆಸ್ ಹೈವೇಲಿ, ಮುಂಬೈ ಪುಣೆ ಎಕ್ಸ್ಪ್ರೆಸ್ ಹೈವೇಲಿ ಈ ಸ್ಪೀಡಲ್ಲಿ ಬಂದಿದ್ದಾರಂತೆ ಅವರ ಲ್ಯಾಂಬೋರ್ಗಿನಿ ಕಾರಲ್ಲಿ. ಏನ್ಗೋರ ಕಾರಿಗಾದ್ರೆ ಮರ್ಯಾದೆ ಕೊಡೋದು ಬೇಡ, ಆ ಸ್ಪೀಡಲ್ಲಿ ಬರಬೇಕು ತಾನೆ ಲ್ಯಾಂಬೋರ್ಗಿನಿ ಇಟ್ಕೊಂಡಿದ್ದಾರೆ ಅಂತಂದ್ಮೇಲೆ ಅದು ಎಕ್ಸ್ಪ್ರೆಸ್ ಹೈವೇ ಬೇರೆ ಬರಬೇಕು ತಾನೆ ಅಂತ ಹೇಳ್ಬೋದು ನೀವು. ಬಟ್ ರೂಲ್ಸ್ ಆಬ್ವಿಯಸ್ಲಿ, ರೂಲ್ಸ್ ಎಲ್ಲರಿಗೂ, ರೋಹಿತ್ ಶರ್ಮಗೂ ರೂಲ್ಸೇ, ನನಗೂ ರೂಲ್ಸೇ, ನಿಮಗೂ ರೂಲ್ಸೇ, ಎಲ್ಲರಿಗೂ ಒಂದೇ ರೂಲ್ಸೇ ಫಾಲೋ ಆಗೋದು. 215 ಕಿಲೋಮೀಟರ್ ಪರ್ ಅವರು ಈ ಸ್ಪೀಡಲ್ಲಿ ಏನಾದ್ರು ಕ್ರ್ಯಾಶ್ ಗೀಶ್ ಆಯ್ತು ಆಗೋದು ಬೇಡ, ಬಟ್ ಕ್ರ್ಯಾಶ್ ಗೀಶ್ ಏನಾದ್ರು ಆಯಿತು ರಿಷಬ್ ಪಂತ್ ಆಗಿರೋದಾರು ಸ್ವಲ್ಪ ನೆನ್ಸ್ಕೊಳ್ಳೋದು ಬೇಡವಾಗಿರು. ರೋಹಿತ್ ಶರ್ಮಾ ಅವರು ಕಂಟ್ರಿನ ರೆಪ್ರೆಸೆಂಟ್ ಮಾಡ್ತಾರಂತ ರೋಹಿತ್ ಶರ್ಮಾ ಈ ಥರ ಒಂಥರ ನಾನಂತೂ ಅಂದ್ಕೊಂಡ್ರಲ್ಲ ಈ ಥರ ಎಲ್ಲ ಸಿಲ್ಸಿಲಿಯಾಗಿ ಬೇವು ಮಾಡ್ತಾರೆ ಅಂತ ಪೊಲೀಸರು ಅವ್ರಿಗೆ ಅಡ್ವೈಸು ಕೂಡ ಮಾಡಿದ್ರಂತೆ. ಬಂದ್ಬಿಟ್ಟು ಟೀಮ್ ಬಸ್ ಜೊತೆ ಓಡಾಡಿ ನೀವು ಏನಕ್ಕೆ ಈ ಥರ ಎಲ್ಲ ಈ ಟೈಮಲ್ಲಿ ಈ ಥರ ಎಲ್ಲ ಮಾಡಿದೆ ಅಂದರೆ, ಈ ಟೈಮಲ್ಲಿ ಮಾತ್ರ ಅಂತಲ್ಲ, ಟು ಬಿ ಇನ್ ದ ಸೇಫ್ ಸೈಡು ಅವರು ಈ ಥರ ಎಲ್ಲ ಡ್ರೈವ್ ಮಾಡೋದಕ್ಕೆ ಹೋಗ್ಬಾರ್ದು. 215 ಕಿಲೋಮೀಟರ್ ಪರ್ ಅವರ್ ಅಂದರೆ ರಿಷಬ್ ಅಂತ ಏನು ಮಾಡ್ಕೊಂಡಿದ್ದಾರೆ ಗೊತ್ತು ತಾನೆ. ಅದು ಕಂಟ್ರಿನ ರೆಪ್ರೆಸೆಂಟ್ ಮಾಡ್ತಿರೋ ಟೈಮಲ್ಲಿ, ವರ್ಲ್ಡ್ ಕಪ್ ನಡೀತಾ ಇರೋ ಟೈಮಲ್ಲಿ ಏನಾದರೂ ಆಗಬಾರದಂತ ಏನಾದರೂ ಆಗ್ಬಿಡ್ತು ಅಂತ ಅಂದರೆ ಈ ಥರ ಒಳ್ಳೆ ಫಾರ್ಮ್ ಅಲ್ಲಿರೋಂಥ ರೋಹಿತ್ ಶರ್ಮಾಗೆ ಸೊ ಅದು ಅದೊಂದು ಕಡೆ ಕನ್ಸರ್ನ್ ಆಯಿತು. ಅಂದರೆ ಬೇರೆಯವ್ರದ್ದು ಕೂಡ ಆಬ್ವಿಯಸ್ಲಿ ರೂಲ್ಸ್ ಬ್ರೇಕ್ ಮಾಡೋದು, ಇನ್ನೂ ಒಂದು 3 ಚಲನ ಕೊಟ್ಟು ಹೋಗಿದ್ದಾರಂತೆ ರೋಹಿತ್ ಶರ್ಮಾ ಅವ್ರಿಗೆ ಬಂದ್ಬಿಟ್ಟು. ಇವಾಗ ಅದು ಚಲನ್ ಕೊಟ್ಟರೋ ದೊಡ್ಡ ವಿಚಾರಲ್ಲ, ಫೈನ್ ಹಾಕಿರ್ಬೋದು, ಒಂದು 2,000 3,000 10,000 15,000 ಎಷ್ಟೋ ಹಾಕಿರ್ತಾರೆ ಆ ರೂಲ್ಸಲ್ಲಿ. ಬಟ್ ಈ ಥರ ಒಂದು ರೋಹಿತ್ ಶರ್ಮಾ ಅವರು ನಾನು ಮಾಡ್ತಾರೆ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ. ಟೀಮ್ ಬಸ್ ಜೊತೆ ಟ್ರಾವೆಲ್ ಮಾಡಿಲ್ವಂತೆ ರೋಹಿತ್ ಶರ್ಮಾ ಅವರು ಏನೋ ಸಪ್ರೇಟಾಗಿ ಬರ್ತೀನಿ ಅಂತ ಹೋಗಿದ್ದಂತೆ. ಸೊ ಇವಾಗ ಫೈನ್ ಹಾಕಿಸ್ಕೊಂಡಿದ್ರೆ ಅದೇ ಮ್ಯಾಮ್ ಕೊಟ್ಟು ದುಡಿಯೋರಿಗೆ 3 ಚಲನ್ ಬಂದರೆ ಟ್ರಾಫಿಕ್ ಪೊಲೀಸಿಂದ ಏನು ದೊಡ್ಡ ವಿಚಾರ ಆಗೋದಿಲ್ಲ, ಫೈನ್ ಏನು ದೊಡ್ಡ ವಿಚಾರನೂ ಅಲ್ಲ ಅವರಿಗೆ. ಬಟ್ ಫೈನ್ ಹಾಕಿಸ್ಕೊಳೋದು ದೊಡ್ಡ ವಿಚಾರ ಅಲ್ಲ, ರೂಲ್ಸ್ನ ಫಾಲೋ ಮಾಡೋದು. ಜೊತೆಗೆ ಹೌದು ಬಂದಿದ್ರೆ ಏನೋ ಅವ್ರು ಹೋಗ್ಲೇಬಾರ್ದು ಅಂತಲ್ಲ, ಈಚೆಗಡೆ ಹೋಗ್ಲೇಬಾರ್ದು, ಎಲ್ಲೂ ಹೋಗ್ಲೇಬಾರ್ದು ಅಂತಲ್ಲ. ಬಟ್ ವರ್ಲ್ಡ್ ಕಪ್ ನಡೀತಿರೋ ಟೈಮಲ್ಲಿ ಇಂಟಿಗ್ರಲ್ ಪಾರ್ಟ್ ಆಫ್ ದ ಟೀಮಲ್ಲೇ ಇರಬೇಕು, ಟೀಮ್ ಬಸ್ ಇದನ್ನೇ ಟ್ರಾವೆಲ್ ಮಾಡಬೇಕು, ಅಥವಾ ಯಾರು ಡ್ರೈವರ್ ಕರ್ಕೊಂಡು ಹೋಗ್ಬೇಕು, ಆ ಥರ ಏನಾದ್ರು ಫಾಲೋ ಮಾಡಬೇಕು. ಈ ಟೈಮಲ್ಲಿ ಈ ಥರ ಎಲ್ಲ 215 ಕಿಲೋಮೀಟರ್ 230 ಕಿಲೋಮೀಟರ್ ಟ್ರಾಫಿಕ್ ಪೊಲೀಸರು ಹೇಳಿರೋ ಪ್ರಕಾರ 215 ಕಿಲೋಮೀಟರ್ ಸ್ಪೀಡಲ್ಲಿ ಎಕ್ಸ್ಪ್ರೆಸ್ ಹೈವೇಲಿ ಹೋಗಿದ್ರಂತೆ. ಈ ಟೈಮಲ್ಲಿ ಇದೆಲ್ಲ ಬೇಕಿತ್ತು ಅಂತಲೂ ಕೂಡ ಅನಿಸುತ್ತೆ. ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ಗಳು ಇವಾಗ ರೊಚ್ಕದೇ, ನಮ್ಮ ರೋಹಿತ್ ಶರ್ಮಾ ಫುಲ್ ಕಂಟ್ರೋಲ್ ಅಮ್ಮ ಗೊತ್ತು ತಾನೆ ಅಂತ ಹೇಳ್ತೀರಾ. ಸೊ ಅದಲ್ಲ, ಸೊ ನೀವೇ ಯೋಚನೆ ಮಾಡಿ, ರಿಷಬ್ ಪಂತ್ಗೆ ಏನಾಗಿದೆ ಅಂತ ಗೊತ್ತಿರದೆ ಒಂದು ವರ್ಷ ಆಲ್ಮೋಸ್ಟ್ ರೂಲ್ಡ್ ಔಟ್ ಆಗಿ ಹೋಗಿಬಿಟ್ಟಿದ್ದಾರೆ. ಇವಾಗ ರೋಹಿತ್ ಶರ್ಮಾಗೆ ಏನಾದ್ರು ಈ ಟೈಮಲ್ಲಿ ಈ ಥರ ಏನಾದ್ರು ಆಯಿತು ಅಂದರೆ, ಇವಾಗ ನೋಡಿ ಫ್ಲೋಲ್ ಇರುವಂಥ ಇಂಡಿಯನ್ ಟೀಮ್ ಕತೆ ಏನಾಗಬಹುದು ಅಂತ. ಸೊ ಏನೋ ಆಗ್ಬಿಡುತ್ತೆ ಅಂತಲೂ ಕೂಡ ಹೇಳ್ತಿಲ್ಲ ನಾನು, ಕಂಟ್ರೋಲ್ ಇರ್ಬೋದು ಅವ್ರಿಗೆ ಚೆನ್ನಾಗೆ. ಬಟ್ ಈ ಟೈಮಲ್ಲಿ ಅದೆಲ್ಲ ಬೇಕಾ ಅಂತಲೂ ಕೂಡ ಅನಿಸುತ್ತೆ. ನೋಡಿ ಇವಾಗ ವರ್ಲ್ಡ್ ಕಪ್ ನಡೀತಿದೆ, ರೋಹಿತ್ ಶರ್ಮಾ ಅವ್ರು ಒಳ್ಳೆ ಫ್ಲೋಲಿ ಕಾಣಿಸ್ತಿದ್ದಾರೆ. ಈ ಟೈಮಲ್ಲಿ ಅವರ ಫ್ಯಾನ್ಸ್ಗಳಿಗೆ, ಕ್ರಿಕೆಟ್ ಫ್ಯಾನ್ಸ್ಗಳಿಗೆ, ಆಸ್ ಎ ಇಂಡಿಯನ್ಗೆ ಯಾವ ಥರ ಮೆಸೇಜ್ ಹೋಗುತ್ತೆ ರೋಹಿತ್ ಶರ್ಮಾ ಅವ್ರು ಈ ಥರ ಮಾಡ್ತು ಅಂತ ಅಂದರೆ, ಅಂತ ಅವ್ರು ಒಂದು ಸ್ವಲ್ಪ ಯೋಚನೆ ಮಾಡಿತ್ತು ಅಂತಂದಿದ್ರೆ ಈ ಥರ ಅಂತೂ ಖಂಡಿತ ಮಾಡ್ತಾ ಇರಲಿಲ್ಲ. ನಾವು ಲೋಕಲ್ ಅಲ್ವಾ, ಮಹಾರಾಷ್ಟ್ರದವರು, ಆರಾಮಾಗೆ ಇಲ್ಲೆಲ್ಲ ಗೊತ್ತು ನನಗೆ, ದಿನ ಇಲ್ಲಿ ಹಿಂಗೆಲ್ಲ ಓಡಾಡೋದು, ಹಿಂಗೆ ಮತ್ತೆ ಹೋಗೋಣ ಅಂತ ಬಂದಿದ್ದಾರೆ ಅಷ್ಟೇ ಜೋಶಲ್ಲಿ. ಬಟ್ ವರ್ಲ್ಡ್ ಕಪ್ ಟೈಮಲ್ಲಿ ಈ ಥರ ಸೀನ್ ಮಾಡ್ತಾ ಇರೋದು ಇದು ಯಾವ ಥರ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಈಚೆ ಕಡೆ ಸೊಸೈಟಿಗೆ ಅಂತ ಅವರಿಗೆ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಮಾಡಬಾರ್ದು ತಪ್ಪು ಮಾಡಿಬಿಟ್ಟಿದ್ರೆ ಈ ತಪ್ಪು ಮತ್ತೆ ರಿಪೀಟ್ ಆಗದೆ ಇರಲಿ, ಏನೂ ಆಗಿಲ್ವಲ್ಲ ಇದು ಖುಷಿ ವಿಚಾರ ಅಷ್ಟೇ. ಒಟ್ಟಿನಲ್ಲಿ ಪೊಲೀಸರು ಕೂಡ ಅಡ್ವೈಸ್ ಮಾಡಿದ್ರಂತೆ, ಟೀಮ್ ಬಸ್ ಜೊತೆ ಓಡಾಡಪ್ಪ ದೇವರು ನೀನು, ಈ ಥರ ಎಲ್ಲ ಬರೋಕೆ ಹೋಗ್ಬೇಡ ಎಲ್ಲೆಲ್ಲೋ ಅಂತ. ಅವರೆಲ್ಲೆಲ್ಲೋ ಹೋಗಿಲ್ಲ, ಮಹಾರಾಷ್ಟ್ರದಲ್ಲೇ ಲೋಕಲ್ ಆಗಿರೋದ್ರಿಂದ ಆ ಥರ ಹೋಗಿದ್ದಾರೆ ಅಷ್ಟೇ. ಬೇರೆ ಎಲ್ಲರೂ ಡೆಲ್ಲಿಗೆ ಹೋದ್ರೆ ಹಂಗೆ ಓಡೋಗ್ಬಿಡ್ತಾರೆ, ಬೆಂಗಳೂರು ಬಂದಂಗೆ ಓಡೋಗ್ಬಿಡ್ತಾರೆ ಈಚೆ ಕಡೆ, ಆ ಥರ ಎಲ್ಲ ಏನಿಲ್ಲ. ಸೊ ಅಲ್ಲಿ ಮಹಾರಾಷ್ಟ್ರ ಅಲ್ವಾ, ಅದಕ್ಕೋಸ್ಕರ ಲೋಕಲಾಗಿ ಹೋಗಿದ್ದಾರೆ. ಈ ತಪ್ಪು ಮತ್ತೆ ಮರುಕಳಿಸದೇ ಇರಲಿ ಅಂತ ಕೇಳ್ಕೊಳ್ಳೋಣ ಅಷ್ಟೇ. ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ ಕಾಮೆಂಟಲ್ಲಿ ಹಾಕಿ ರೋಹಿತ್ ಶರ್ಮಾ ಮಾಡಿದ ಸರಿನಾ ತಪ್ಪಾ ಅಂತ. ಸಿಗೋಣ ಮುಂದಿನ ನೋಡಿದಲ್ಲಿ ಬಾಬಾ.